ಮಳವಳ್ಳಿ ತಾಲೂಕು ವಡ್ಡರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಹಾಸಮ್ಮೇಳನ ಹಾಗೂ ಬಿಎಂಸಿ ಕೇಂದ್ರವನ್ನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಉದ್ಘಾಟಿಸಿದರು. ಕೆಎಂಎಫ್ ನಿರ್ದೇಶಕರಾದ ವಿಎಂ ವಿಶ್ವನಾಥ್ರವರು ಮಾತನಾಡಿ, ಹಾಲು ಉತ್ಪಾದನೆ ಹಳ್ಳಿಗಳಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ದು ನಮ್ಮ ಕುಟುಂಬದ ಬದುಕಿಗೆ ಆಶ್ರಯವಾಗಿದೆ. ಆದರೆ ಆರ್‌ಬಿಐನಿಂದ ಅನುಮೋದನೆ ನೀಡಿದ ತಕ್ಷಣವೇ ನಂದಿನಿ ಕ್ಷೀರ ಬ್ಯಾಂಕ್ ಅನ್ನು ಸ್ಥಾಪಿಸುತ್ತೇವೆ ಹಾಗೂ ಎಲ್ಲ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೆಎಂಎಫ್ನಿಂದ ಬರುವ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಎಂದು ಹೇಳಿದರು. ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ನಿಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಏಕೆ ಕನಕಭವನ ನಿರ್ಮಾಣ ಮಾಡಲು ನಿಮಗೆ ತಾಕತ್ತಿರಲಿಲ್ಲವೇ? ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಿರುವ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ಇದೇ ಮಾರಿ ಹಬ್ಬ ಎಂದು ತಿರುಗೇಟು ನೀಡಿದರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಸಹಕಾರ ಇಲಾಖೆಯು ಎಆರ್ಡಿಆರ್ ನಿಬಂಧಕ ರದ್ದು ಮಾಡುತ್ತೇನೆ ಹಾಗೂ ನಮ್ಮ ಪಕ್ಷದ ನಿಲುವನ್ನು ಜನರಿಗೆ ಮನವರಿಕೆ ಮಾಡಲು ಪಂಚರತ್ನ ರಥಯಾತ್ರೆ ಮೂಲಕ ಪ್ರತಿ ಹಳ್ಳಿಗಳಿಗೆ ತೆರಳಿ ವಾಸ್ತವ್ಯ ಮಾಡುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದರು. ಅದ್ದೂರಿ ಬಾಡೂಟ ಹೋಳಿಗೆ ಮೈಸೂರು ಪಾಕ್ ಸಮಾರಂಭಕ್ಕೆ ಆಗಮಿಸಿದ 10,000 ಹೆಚ್ಚು ಜನರು ಭಾಗವಹಿಸಿದರು, ಬಾಡೂಟವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ, ಶಾಸಕರಾದ ಸುರೇಶ್ ಗೌಡ, ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲಾಧ್ಯಕ್ಷ ಎಂಟಿ ರಮೇಶ್, ಮನ್ಮೂಲ ಅಧ್ಯಕ್ಷ ರಾಮಚಂದ್ರ, ಕೆಎಂಎಫ್ ನಿರ್ದೇಶಕರಾದ ವಿಎಂ ವಿಶ್ವನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.